मैं शरण आईटी सोशल वर्कर, आज मैं सेक्रेटरी एपीएमसी सेक्रेटरी अल्लाह बख सर को मिला हूँ। मैं मिलके मैं एक मेमोरेंडम दिया हूँ। क्या मेमोरेंडम दिया हूँ बोले तो, ये एपीएमसी 63 एकड़ है गवर्नमेंट का। इधर एपीएमसी में सिर्फ कृषि रिलेटेड बोले तो एग्रीकल्चर रिलेटेड एस्टैब्लिशमेंट शॉप्स रहना बोले तो एग्जाम्पल आड़ा दुकान रहना और छोड़ के कुछ भी क्या बोलते हैं एग्रीकल्चर के डिपेंडेंट रहता ना, हाँ वो शॉप्स रहना बिजनेस करना बोल के है। हाँ एग्रीकल्चर बोले तो कृषि उत्पन्न, हाँ इट्स अ बाई प्रोडक्ट्स ऑफ एग्रीकल्चर, उसका बिजनेस रन करना है 63 एकर्स में। इधर शॉप कौन कौन लीज लिए हुए, रेंट लिए हुए है और ख़ुद परचेज किया है ना, उधर दुकान डाल के बिजनेस करना बोल के एपीएमसी एक्ट बोलते हैं। वो छोड़ के भी मैं अभी मिलने के बाद, मेमोरेंडम देने के बाद, सर के साथ डिस्कस करने के बाद पता लगा कि 162 अनऑथराइज शॉप्स है। कौन कौन सा बोले तो ट्रांसपोर्ट से इसमें एपीएमसी एड में, और टायर दुकान है बहुत, और होटल से, और पाइप दुकान है, और एफएमसीजी डिस्ट्रीब्यूटर से, और किराना शॉप से, या गोडाउन बनाए सो है, ये सब 162 इलीगल अनऑथराइज शॉप्स है। उसके लिए मैं डिस्कस करने के बाद सर बता दिए, दो नोटिस दिए लास्ट 2023 9th महीना सितंबर में एक, अक्टूबर में एक, दो नोटिसस दिए से बोल के बोले। और अभी मैं मिलने के बाद ये अश्योरेंस दिए कि 15 दिन में बोले तो कल अभी थर्ड नोटिस दे के 15 दिन का उनको मोहलत देते, देख के उन्होंने 15 दिन में 162 शॉप खाली करना है उन्होंने। विचार नॉट एग्रीकल्चर, कृषि एपीएमसी के अंडर नहीं आता, परव्यू के कृषि उत्पन्न के अंदर नहीं आता ना बाई प्रोडक्ट्स, वो खाली करना बोल के स्ट्रिक्ट सर बैठ दिए। आप भी देखिए, सर एक अच्छा ऑफिसर है कि क्लियर अश्योरेंस दिए 15 दिन में 100% करके दूंगा, 60 दिन आके आप पहुँचो, नहीं किए तो मेरे को बोलो बोल के बाइट भी दिए सो है। और हमारा डिमांड को उन्होंने पूरक रेस्पॉन्स दिए सो है। हम बहुत खुश है कि हम एक रेवोल्यूशनरी वर्क करना चाहते, गुलबर्गा में एक नया रेवोल्यूशन लाना चाहते हैं। धन्यवाद। नानु अल्लाबक्ष बिजापुर अंत कार्यदर्शियागि कृषि उत्पन्न मारुकट्टे समिति कलबुर्गियल्लि कर्तव्य निर्वहिसुत्तिद्दु ಕಳೆದ ಒಂದು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಲು ಅವಕಾಶವಾಗಿದೆ. ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಸ್ವಾತಂತ್ರ್ಯ ಪೂರ್ವ 1940ರಲ್ಲಿ ಪ್ರಾರಂಭವಾಗಿರುವುದಾಗಿ ಇತಿಹಾಸ ಇದೆ. ಈ ಮಾರುಕಟ್ಟೆಗೆ ಒಟ್ಟು 63 ಎಕರೆ ಮುಖ್ಯ ಮಾರುಕಟ್ಟೆ ಪ್ರಾಂಗಣ, 14 ಎಕರೆ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಪ್ರಾಂಗಣ, ತಾ ಸುಲ್ತಾನ್ಪುರದಲ್ಲಿ 2 ಪ್ರಾಂಗಣಗಳಿರುತ್ತವೆ. ಸದ್ಯಕ್ಕೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಾವು ಕೃಷಿ ಉತ್ಪನ್ನಗಳನ್ನು ಮಾತ್ರ ವ್ಯವಹಾರ ಮಾಡಬೇಕೆಂದು ನಮ್ಮ ಕಾಯ್ದೆ ಇರುತ್ತದೆ. ಕಾಯ್ದೆಯನ್ನು ಉಲ್ಲಂಘಿಸಿ ಅಧಿಸೂಚಿತವಲ್ಲದ ಕೃಷಿ ಉತ್ಪನ್ನಗಳನ್ನು ಬಿಟ್ಟು ಬೇರೆ ಇತರೆ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ವರ್ತಕರಿಗೆ ಹಂಚಿಕೆಯಾದ ನಿವೇಶನಗಳಲ್ಲಿ ಬಾಡಿಗೆ ಪಡೆದು ವ್ಯಾಪಾರ ವಹಿವಾಟು ಮಾಡುತ್ತಿರುವುದು ನಮ್ಮ ಕೃಷಿ ಉತ್ಪನ್ನ ಚಟುವಟಿಕೆಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡಿರುತ್ತದೆ. ಈ ಒಂದು ತೊಂದರೆಯನ್ನು ನಿವಾರಿಸಲು ನಾನು ಇಲ್ಲಿ ಬಂದ ನಂತರ ದಿನಾಂಕ 30/9/2023 ಒಂದು ಸರ್ವೆ ಮಾಡಿಸಿ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನು, ಕೃಷಿ ಉತ್ಪನ್ನಗಳನ್ನು ಹೊರತುಪಡಿಸಿ ಇತರೆ ವ್ಯವಹಾರಗಳನ್ನು ಮಾಡುತ್ತಿರುವ ಅಂಗಡಿ ಬಾಡಿಗೆ ಪಡೆದವರಿಗೆ ಮತ್ತು ನಿವೇಶನ ಹಂಚಿಕೆ ಪಡೆದವರಿಗೆ ಸುಮಾರು 140 ಜನರಿಗೆ ದಿನಾಂಕ 30/9/2023 ಒಂದು ನೋಟಿಸ್ ಕೊಡಲಾಗಿರುತ್ತದೆ. ಅಲ್ಲದೆ ಮತ್ತೆ ಒಂದು ನೋಟಿಸನ್ನು ದಿನಾಂಕ 18/10/2023 ಕೂಡ ನೀಡಲಾಗಿರುತ್ತದೆ. ಇಷ್ಟಾದರೂ ಕೂಡ ಸದರಿ ಕೃಷಿ ಉತ್ಪನ್ನವಲ್ಲದ ಬೇರೆ ಉತ್ಪನ್ನಗಳ ವ್ಯವಹಾರ ಮಾಡುವವರು ತಮ್ಮ ವಹಿವಾಟನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಬೇರೆ ಕಡೆ ಸ್ಥಳಾಂತರಿಸಿರುವುದಿಲ್ಲ. ಈಗ ಸದ್ಯಕ್ಕೆ ನಾನು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆಯಂತೆ ಕೃಷಿ ಉತ್ಪನ್ನ ಹೊರತುಪಡಿಸಿ ಬೇರೆ ಉತ್ಪನ್ನಗಳ ವ್ಯವಹಾರ ಮಾಡುತ್ತಿರುವ ವರ್ತಕ ಬಂಧುಗಳಿಗೆ ತಮ್ಮ ವಹಿವಾಟನ್ನು ಬೇರೆ ಕಡೆ ಸಾಗಿಸಿಕೊಂಡು ತಾವು ಕೂಡ ಅನುಕೂಲ ಮಾಡಿಕೊಂಡು ನಮ್ಮ ಕೃಷಿ ಉತ್ಪನ್ನ ವ್ಯವಹಾರಸ್ಥರಿಗೂ ಕೂಡ ಅನುಕೂಲ ಮಾಡಿಕೊಳ್ಳಲು ಒಂದು 15 ದಿನಗಳ ಕಾಲಾವಕಾಶ ಕೊಟ್ಟು ಮತ್ತೊಂದು ನೋಟಿಸ್ ಕೊಡುತ್ತಿದ್ದೇನೆ. ಆ 15 ದಿನಗಳಲ್ಲಿ
ಅವರು ತಮ್ಮ ವ್ಯವಹಾರವನ್ನು ಬೇರೆ ಕಡೆ ಸಾಗಿಸಿ ಇಲ್ಲಿಯೂ ಕೂಡ ಅನುಕೂಲ ಮಾಡಿಕೊಟ್ಟಲ್ಲಿ ನಮಗೂ ಅವರಿಗೂ ಕೂಡ ಕ್ಷೇಮ, ಇಲ್ಲದಿದ್ದಲ್ಲಿ ನಾವು ಕಾಯ್ದೆಯ ಪ್ರಕಾರ ಕ್ರಮ ಕೈಗೊಂಡು ಅವರಿಗೆ ಇಲ್ಲಿಂದ ಖಾಲಿ ಮಾಡಿಸುವ ಒಂದು ಕೆಲಸವನ್ನು ಕಾನೂನಿನಂತೆ ಮಾಡಬೇಕಾಗುತ್ತದೆ. ವೀರಣ್ಣ ಎಂ ಬೇಲೂರೆ ಮಾಜಿ ಎ ಪಿ ಎಂ ಸಿ ಸದಸ್ಯನಿದ್ದು ಎ ಪಿ ಎಂ ಸಿ ಯಾರ್ಡಿನಲ್ಲಿದ್ದಂಥ ಟ್ರಾನ್ಸ್ಪೋರ್ಟು ಹೋಟೆಲು ಹಾಗೂ ಕಿರಾಣಿ ಅಂಗಡಿಗಳನ್ನು ಎಲ್ಲ ತೆರವು ಮಾಡಬೇಕೆಂದು ಅರ್ಜಿ ಕೊಟ್ಟಿರುತ್ತೇನೆ. ಎ ಪಿ ಎಂ ಸಿ ಲೈಸೆನ್ಸ್ ಇಲ್ಲದ ಅಂಗಡಿಗಳನ್ನು ಎಲ್ಲ ತೆರವು ಮಾಡಬೇಕೆಂದು ಹೇಳಿರುತ್ತೇನೆ. ತೆರವು ಅಂದರೆ ತೆಗೆಯಬೇಕು, ಯಾರದೇ ಮಾಲೀಕತ್ವ ಇದ್ದರೆ ಅವರಿಗೆ ನೋಟಿಸ್ ಕೊಟ್ಟು ಬಿಡಿಸಲು ಹೇಳಬೇಕೆಂದು ವಿನಂತಿ ಮಾಡಿಕೊಂಡಿರ್ತಿದ್ದೇನೆ.